ಎವ್ರಿ ಒನ್ ಎಲ್ಲ ಸಿಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ ಅದನ್ನು ತಿಳಿಸ್ಕೊಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ನ ಮಾಡಿ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ವಿದ್ಯಾರ್ಥಿಗಳು ಎರಡು ಟೈಮ್ ಮಾಡ್ತಿದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಮೊದಲ ನ್ಯೂಸು ಇನ್ನೂ ಬೇಜಾರ್ ನ್ಯೂಸ್ಗಳಿದ್ದಾವೆ ಅದನ್ನು ಬ್ರೀಫಾಗಿ ಒಂದು ತಿಳ್ಕೊಡ್ತೀನಿ ಪದನಿವ್ಸ್ ಬರೋದಾದರೆ ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡನ್ನ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಅದನ್ನು ನಿಮಗೆ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಸಂಜೆ ಐದುವರೆವರೆಗೂ ನಿಮಗೆ ಅಡ್ಮಿಷನ್ ಮಾಡೋದು ವಿಸ್ತರಣೆ ಕೂಡ ಮಾಡಿದ್ದಾರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೃಷಿ ವಿಜ್ಞಾನ ವೆಟರ್ನರಿ ಫಾರ್ಮ್ಸ್ ಫಾರ್ಮಸಿ ಯೋಗ ನ್ಯಾಯಚಿಪತಿ ಮುಂತಾದ ಕೋರ್ಸ್ಗಳಿಗೆ ಶುಲ್ಕ ಪಾವತಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ನೀವು ಫೀಸ್ ಪೇಮೆಂಟ್ ಮಾಡಿದ ಅಭ್ಯರ್ಥಿಗಳು ಐದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆವರೆಗೂ ನೀವು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗಬಹುದು ಐದನೇ ತಾರೀಕು ಸಂಜೆ ಐದುವರೆ ಒಳಗೆ ನಿಮಗೆ ಅಡ್ಮಿಷನ್ ಆಗ್ಬೋದು ನಂತರ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋಕ್ಕೆ ಐದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ ಮಧ್ಯಾಹ್ನ ಎರಡನೇ ಎರಡು ಎರಡು ಗಂಟೆ ಒಳಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಸಂಜೆ ಐದುವರೆ ಒಳಗೆ ನೀವು ರಿಪೋರ್ಟ್ ಮಾಡೋಕ್ಕೆ ಕಾಲಕೋಶ ಕೂಡ ಕೆ ಇ ಅವರು ಇಂಪಾರ್ಟೆಂಟ್ ಆಗಿ ಕಲಿಸಿದ್ದಾರೆ ಸೆಕೆಂಡ್ ಎಕ್ಸ್ಟ್ಯಾಂಡರ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಇಲ್ಲಿ ಎರಡನೇದಾಗಿ ಖಾಲಿ ಇರುವ ಸೀಟ್ಗಳನ್ನು ಮರು ಗ್ರೇಡ್ಗಾಗಿ ಇಲ್ಲಿ ಸೂಚನೆಯನ್ನು ಕೂಡ ಕೆ ಅವರು ಕೊಟ್ಟಿದ್ದಾರೆ ಇಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೆ ಎ ಏನಂದರೆ ಸುಪ್ರೀಂ ಕೋರ್ಟು ಸಿ ಎಕ್ಸೆಷನ್ನ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಎಕ್ಸ್ಟ್ರಾ ಮಹಾಪಪ್ ಪ್ರೌಡ ಮೊಹಪಾ ಕಂಡಕ್ಟ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ಗೆ ಪರ್ಮಿಷನ ಕೇಳಿದ್ದಾರೆ ಇಲ್ಲಿ ಯಾವ್ಯಾವ ಸೀಟ್ಗಳಿದ್ದಾವೆ ಯಾವ ಸೀಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಅದನ್ನು ಇನ್ಸ್ಟ್ರೆಕ್ಟ್ ಮಾಡಬೇಕಾಗುತ್ತೆ ಯಾವುದ್ರನ್ನ ಫಿಲ್ ಮಾಡಬಾರ್ದು ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹೇಳಿದ್ದಾರೆ ನಿಮಗೆ ಮತ್ತೆ ಟಿ ಮುಖಾಂತರ ನಿಮಗೆ ಬಸ್ಟ್ರಾನ್ ಮಹಪ್ರವನ್ನ ಕಂಡಕ್ಟ್ ಮಾಡಿ ನಿಮಗೆ ಹೊಸದಾಗಿ ನಿಮಗೆ ಕೌನ್ಸಿಲಿಯನ್ನು ಕೂಡ ಪ್ರಕಟ ಮಾಡ್ತಾರೆ ಆದಷ್ಟು ಬೇಗ ಪ್ರಕಟ ಮಾಡ್ತಾರೆ ವಿದ್ಯಾರ್ಥಿಗಳು ಕಾಯ್ತಾಯಿರಿ ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅದೇ ರೀತಿ ಕ್ಯಾನ್ಸಲ್ ಮಾಡಿದ್ದಾರ ಕೇಸ್ ಏನೇ ಇದ್ದರೂ ಕೂಡ ನೀವು ಮಾಪಣಿಗೆ ಅದೇ ರೀತಿ ಸ್ಪೆಷಲ್ ಮಾಪಾಣಿಗೆ ಅಟೆಂಡ್ ಕೂಡ ಮಾಡ್ಬೋದು ಇಲ್ಲಿ ಸೀಟು ರದ್ದುಗೊಳಿಸಿದ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಸರ್ಕಾರ ನಿರ್ದೇಶನದಂತೆ ಕೆ ಎ ಎರಡನೇ ಮುಂದುವರೆದ ಸೀಟ್ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿದ ಉಳಿದಿರುವ ಎಲ್ಲ ಇಂಜಿನಿಯರಿಂಗ್ ಹಾಗೂ ಇನ್ನಿತರ ಸೀಟುಗಳು ಹಾಗೂ ನಂತರ ರದ್ದುಗೊಳ್ಳುವ ಸೀಟುಗಳ ಪ್ರವೇಶಕ್ಕಾಗಿ ಇನ್ನೊಂದು ಸುತ್ತು ಕ್ಯಾಶುರಲ್ ರೋಣನ್ನು ಕೂಡ ನಾವು ಮಾಡ್ತೀವಿ ಅದ್ರ ಬಗ್ಗೆ ನಾವು ಮನವಿಯನ್ನು ಸೇಮ್ ಕ್ಯಾಶು ಕ್ಯಾಶುವಲ್ ರೋಣನ್ನ ಮಾಡ್ತೀವಿ ಮತ್ತು ಎಕ್ಸ್ಟ್ರಾ ಸಶಾಲ್ ರೌಂಡ್ನ ಅದ್ರ ಬಗ್ಗೆ ನಾವು ಕೋರ್ಗೆ ಕೂಡ ಮನವಿ ಮಾಡ್ತಾಯಿದ್ದೀವಿ ಈ ಹಿನ್ನೆಲೆಯಲ್ಲಿ ಸೀಟು ರದ್ದುಪಡಿಸಿಕೊಳ್ಳುವ ಇಚ್ಛಿಸುವ ವಿದ್ಯಾರ್ಥಿಗಳು ಎರಡು ಮೂರು ದಿನಗಳ ಕಾಲಾವಕಾಶ ನೀಡಿ ದಿನಾಂಕಗಳನ್ನು ಕೂಡ ಸೂಚನೆ ಮಾಡ್ತೀವಿ ಆ ದಿನಾಂಕದೊಳಗೆ ನೀವು ಅಭ್ಯರ್ಥಿಗಳು ಐದು ಪಟ್ಟು ದಂಡ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ದೊರೆಯಬಹುದು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಬಂದ ನಂತರ ಕ್ರಮ ವಹಿಸಲಾಗುವುದು ಇಲ್ಲಿ ಯಾವುದೆಲ್ಲ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಏನಂದರೆ ಸೀಟ್ನ ಕೆಲಸ ಮಾಡಬೇಕು ಅಂತಾರಂಥ ವಿದ್ಯಾರ್ಥಿಗಳು ಯಾವುದೇ ಪೆನಾಲ್ಟಿ ಇಲ್ಲದೆ ನೀವು ಮಾಡ್ಬೋದು ಅದಕ್ಕೆ ಎರಡು ಮೂರು ದಿನ ನಿಮಗೆ ಕಾಲಾವಕಾಶ ಕೂಡ ನೀಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನ್ಯಾಯಾಲಯದಿಂದ ಆದೇಶ ಬಂದ ನಂತರ ನಿಮಗೆ ಅದನ್ನು ನೋಟಿಫೈನ ಮಾಡ್ತಾರೆ ಈಗ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದಾರೆ ಈ ಥರ ಎಕ್ಸ್ಟೆನ್ಷನ್ಗೆ ಟೈಮ್ ಕೊಡಿ ಅಂತ ಇಲ್ಲಿ ನ್ಯಾಯಾಲಯವು ನಿಮಗೆ ಟೈಮ್ ಕೊಟ್ಟ ನಂತರ ನಿಮಗೆ ಒಂದು ನೋಟಿಫೈನ ಮಾಡ್ತಾರೆ ಆ ಟೈಮಲ್ಲಿ ಎರಡು ಮೂರು ದಿನ ನಿಮಗೆ ಕಾಲಾವಕಾಶ ಇರುತ್ತೆ ಆಗ ನೀವು ಸೀಟನ್ನು ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು ನಂತರ ನೀವು ಮಾಪಾ ಬರವಣಿಗೆ ಕೂಡ ಅಟೆಂಡ್ ಮಾಡ್ಬೋದು ಇದು ಇಂಪಾರ್ಟೆಂಟ್ ಮಾಹಿತಿಗಳು ಒಂದು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಡ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎರಡು ಕೂಡ ಕಾಲೇಜುಗಳಿಗೆ ಸೂಚನೆ ನೀಡಿದ್ದಾರೆ ನಿಮ್ಮದು ಯಾವ ವೇಕೆನ್ಷಿಗಳನ್ನ ಫಿಲ್ ಅಪ್ ಮಾಡಬಾರ್ದು ಅಂತ ಮೂರನೇ ನಿಂದ್ಬಿಟ್ಟು ನಿಮಗೆ ಆನಬಲ್ ಹೈಕೋರ್ಟ್ಗೆ ಪರ್ಮಿಷನ್ ಸೀಕ್ ಮಾಡಿದ್ದಾರೆ ಆನಬಲ್ ಹೈಕೋರ್ಟ್ ಪರ್ಮಿಷನ್ ಕೊಟ್ಟ ನಂತರ ನಿಮಗೆ ನಿಮಗೆ ಮೊದಲು ಸೀಟ್ ಕ್ಯಾನ್ಸಲ್ಮೇಷನ್ಗೆ ಎರಡು ಮೂರು ದಿನ ಕಾಲಾವಕ ಕೊಟ್ಟಿದ್ದಾರೆ ನೀವು ಯಾವುದೇ ಪೆನಲ್ಟಿ ಫೀಸ್ ಸೀಟ್ ಕ್ಯಾನ್ಸಲೇಷನ್ ಕೂಡ ಮಾಡ್ಬೋದು ನಂತರ ನಿಮಗೆ ಸ್ಪೆಷಲ್ ಮಪ್ ಅಪ್ ರೋಡ್ನ ಶೀಘ್ರದಲ್ಲಿ ನಿಮಗೆ ನ್ಯಾಯಾಲಯ ಪರ್ಮಿಷನ್ ಕೊಟ್ಟ ನಂತರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ഇരു ഇവന വീഡിയോസ് താങ്ക് യു ഫാർ വാച്ചിംഗ് എവറി വൺ